ಸರ್ವರಿಗೂ ಶುಭಾಶಯಗಳು ದೀಪಾವಳಿ ಅಂತ ಹೇಳಿದ್ರೆ ದೀಪಗಳ ಬೆಳಕಿನ ಸಾಲು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಪುರಾಣದ ಕಥೆಯೂ ಕೂಡ ಇದೆ ಹಿಂದೆ ವಿಷ್ಣುವಿನ ಒಂದು ಅವತಾರವಾಗಿರತಕ್ಕಂತ ವಾಮನ ಅವತಾರ ವಾಮನ ಅಂತ ಹೇಳಿದ್ರೆ ಚಿಕ್ಕವ ಆಗ ಬಲಿ ಮಹಾರಾಜ ಏನು ಅಂತ ಇದ್ದ ಅಂತ ಹೇಳಿದ್ರೆ ಬಲೀಂದ್ರ ತಾನು ತುಂಬಾ ದಾನಶೂರ ಅವನ ಭಾವನೆ ಅದುದರಿಂದ ಯಾರು ಏನು ಕೇಳಿದರೂ ಕೂಡ ಕೊಡುವಷ್ಟು ದಾನಶೂರನಾಗಿದ್ದ ಒಂದು ಸಂದರ್ಭದಲ್ಲಿ ಅವನ ಆ ಅಹಮ್ಮನ್ನ ಮುರಿಬೇಕು ಅಂತ ಹೇಳಿ ಅಲ್ಲಿ ವಾಮನ ಬರ್ತಾನೆ ಕುಬ್ಜ ದೇಹದ ವಿಷ್ಣುವಿನ ಅವತಾರ ವಾಮನ ಬಂದು ಕೇಳ್ತಾನೆ ನನಗೆ ಹೆಚ್ಚು ಬೇಡ ಮೂರು ಹೆಚ್ಚೆ ಸಾಕು ನನಗೆ ಜಾಗ ಅಂತ ಸರಿ ಮೂರು ಹೆಜ್ಜೆಯ ಅದ್ಯಾವ ಲೆಕ್ಕ ನಾನು ಎಷ್ಟೋ ದಾನವನ್ನು ಮಾಡಿದ್ದೇನೆ ಅಂತ ಹೇಳಿ ಒಂದು ಹೆಜ್ಜೆ ಇಡ್ತಾನೆ ಇಟ್ಟ ತಕ್ಷಣ ಒಂದು ಆಕಾಶಕ್ಕೆ ಮತ್ತೊಂದು ಹೆಜ್ಜೆಯನ್ನು ಇಡ್ತಾನೆ ಪಾತಾಳ ಲೋಕಕ್ಕೆ ಮೂರನೇ ಹೆಜ್ಜೆಯಲ್ಲಿ ಇಡ್ಲಿ ಮೂರನೇ ಹೆಜ್ಜೆಯಲ್ಲಿ ಇಡ್ಲಿಕ್ಕೂ ಜಾಗ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡಿದ್ದಾನೆ ವಾಮನ ಅನ್ನುವನು ಬೃಹದಾಕಾರವಾಗಿ ಬೆಳೆದಿದ್ದಾನೆ ತಕ್ಷಣ ನಾನೇ ನಿನಗೆ ಕೈ ಮುಗಿತೇನೆ ನಾನು ಶರಣಾದೆ ಕೈ ಮುಗಿದು ಕೂತ್ಕೊಳ್ತಾನೆ ಬಗ್ಗಿ ನಮಸ್ಕಾರ ಮಾಡ್ತಾನೆ ನನ್ನ ಮೂರನೆಯ ಒಂದು ಹೆಜ್ಜೆಯನ್ನು ಅಥವಾ ಪಾದವನ್ನು ಅವನ ತಲೆ ಮೇಲೆ ಇಡ್ತಾನೆ ಇಟ್ಟಾಗ ಅಲ್ಲಿಗೆ ಅವನನ್ನ ಅವನಲ್ಲಿರ್ತಕ್ಕಂಥ ಅಹಂ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ಯಾಕೆ ಈ ಮಾತು ಇದು ಕೇವಲ ಪೌರಾಣಿಕ ಅಷ್ಟೇ ಅಲ್ಲ ಇಂದಿನ ಈ ಸಂದರ್ಭದಲ್ಲಿ ಕೊರೋನಾ ಅಂತಕ್ಕಂಥ ಒಂದು ಮಹಾಮಾರಿಯಿಂದ ಜನರೆಲ್ಲ ಹೊರಗೆ ಬಾರದೆ ಅಂಧಕಾರದಲ್ಲಿ ಕಳೆಯುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ಆಗಿತ್ತು ನಮಗೆಲ್ಲರಿಗೂ ಗೊತ್ತಿದೆ ಲಾಕ್ಡೌನ್ ಸಂದರ್ಭದಲ್ಲಿ ಆ ಕತ್ತಲೆಯನ್ನು ಕಳೆದು ನಮ್ಮಲ್ಲಿರುವ ಅಹಂಕಾರವನ್ನು ಕಳೆದು ನಾವು ಸಾಕಷ್ಟು ಬೆಳೆಯುವಷ್ಟೇ ಕುವೆಂಪು ಅವರು ಹೇಳ್ತಾರೆ ಅಲ್ಪ ಮಾನವನಿಂದ ವಿಶ್ವ ಮಾನವನಾಗಬೇಕು ಅನ್ನುವಂಥದ್ದು ಆ ಭಾವನೆಯನ್ನು ನಾವು ಬೆಳೆಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಒಂದು ಮೊದಲು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನುವುದನ್ನು ಬಿಟ್ಟು ನಾವು ಭಾರತೀಯರು ಅನ್ನುವುದರ ಮೂಲಕ ದೀಪವನ್ನು ಬೆಳಗಿಸುವುದರ ಮೂಲಕ ನಾವೆಲ್ಲರೂ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು